ವಿರಾಮತ್ರ ಮತ್ತೆ ಸ್ವಾಗತ. ಬಳ್ಳಾರಿಯ ವಿಚಾರ ಹೇಳ್ತಾ ಇದೆ. ಬಳ್ಳಾರಿಯಲ್ಲಿ ಯಾರು ಎಲ್ಲಿಗೆ ಹೋಗ್ತಾರೋ, ಯಾರು ಎಲ್ಲಿಗೆ ಬರ್ತಾರೋ ಅನ್ನೋದೇ ಗೊತ್ತಾಗಲ್ಲಪ್ಪ. ಈಗ ಹೊಸ ಬೆಳವಣಿಗೆ ಏನು ಅಂತಂದ್ರೆ, ಅನಿಲ್ ಲಾಡ್ ಮತ್ತೆ ಬಿಜೆಪಿಯನ್ನ ಸೇರ್ತಾರಾ ಅನ್ನೋ ಪ್ರಶ್ನೆ ಎದ್ದಿದೆ. ಅನಿಲ್ ಲಾಡ್ ಮತ್ತೆ ಬಿಜೆಪಿಯನ್ನ ಸೇರ್ತಾರಾ, ಕುತೂಹಲ ಮೂಡಿಸಿದೆ. ಈಗ ಅನಿಲ್ ಲಾಡ್ ಮತ್ತು ಶ್ರೀರಾಮುಲು ಭೇಟಿ, ಗದಗ್ನಲ್ಲಿ ಒಂದೇ ವೇದಿಕೆಯನ್ನು ಹಂಚಿಕೊಂಡಿದ್ದಾರೆ ಅನಿಲ್ ಲಾಡ್ ಮತ್ತು ಶ್ರೀರಾಮುಲು. ಲಾಡ್ ಮತ್ತೆ ಬಿಜೆಪಿ ಸೇರಿದ್ರೆ ಯಾರಿಗೆ ನೀಡ್ತಾರೆ ಚೆಕ್ ಅನ್ನೋದನ್ನ ಈಗ ಪ್ರಶ್ನೆಯಾಗಿದೆ. ಬಳ್ಳಾರಿ ವಿಜಯನಗರದಲ್ಲಿ ಮತ್ತೆ ಅರಳಿಸ್ತಾರಾ ಕಮಲ ಸಾಮ್ರಾಜ್ಯವನ್ನ? ಲಾರ್ಡ್ ಜೊತೆಗಿನ ಫೋಟೋವನ್ನ ರಾಮುಲು ಅವರೀಗ ಹರಿಬಿಟ್ಟಿದ್ದಾರೆ. ಇದರ ಉದ್ದೇಶ ಏನು? ಬಿಜೆಪಿ ಸೇರಿಕೊಳ್ತಾರಾ? ಓಕೆ, ನನ್ನ ಸಹೋದ್ಯೋಗಿ ಭೀಮನಗೌಡ ಪಾಟೀಲ್ ಅನ್ನೋದಕ್ಕೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಭೀಮನಗೌಡ, ಈಗ ಆ ಸಭೆ ಏನಿತ್ತು, ಯಾಕೆ ಭೇಟಿಯಾದ್ರು, ಏನಿದೆ ವಿಶೇಷತೆ? ಅರುಣ್, ಗದಗ ನಗರದಲ್ಲಿ ಸೋಮವಂಶ ಸಹರ್ಸಾರ್ಜುನ ಕ್ಷತ್ರಿಯ ಸಮಾಜದವರು ಒಂದು ಮಹಾರಾಜರ ಒಂದು ಜಯಂತೋತ್ಸವವನ್ನ ಆಚರಣೆ ಮಾಡಿದ್ರು. ಆ ಜಯಂತೋತ್ಸವದಲ್ಲಿ ಅನಿಲ್ ಲಾಡ್ ಮತ್ತು ಶ್ರೀರಾಮುಲು ಇಬ್ರು ದಿಗ್ಗಜರು ಒಂದೇ ವೇದಿಕೆಯನ್ನು ಹಂಚಿಕೊಂಡ್ರು. ಈ ಒಂದೇ ವೇದಿಕೆ ಹಂಚಿಕೊಳ್ಳೋದನ್ನ ನೋಡಿದ್ರೆ ಎಲ್ಲೋ ಒಂದು ರಾಜ್ಯ ರಾಜಕಾರಣದಲ್ಲಿ ಮತ್ತೆ ಒಂದು ಕುತೂಹಲವನ್ನ ಕೆರಳಿಸುವಂತಹ ಒಂದು ಕೆರಳಿಸುವಂತ ಕೆಲಸ ನಡೀತಾ ಇದೆ ಅಂತ ಹೇಳ್ಬೋದು. ಯಾಕಂತಂದ್ರೆ ಇಬ್ರು ನಾಯಕರು ಒಂದೇ ವೇದಿಕೆಯಲ್ಲಿ ಸೇರ್ಕೊಳ್ಳೋದ್ರಿಂದ ಮತ್ತೆ ಅನಿಲ್ ಲಾಡ್ ಮತ್ತೆ ಬಿಜೆಪಿ ಸೇರ್ತಾರ ಅನ್ನುವಂತ ಬಾಣಿಗಳು ಕೇಳಿ ಬರ್ತಾ ಇದೆ. ಅನಿಲ್ ಲಾಡ್ ಏನಾದ್ರೂ ಬಿಜೆಪಿ ಸೇರಿದ್ರೆ ಮತ್ತೆ ರಾಮುಲು ಮತ್ತು ಅನಿಲ್ ಲಾಡ್ ಇಬ್ರು ಕೈ ಜೋಡಿಸಿ ವಿಜಯನಗರ ಸಾಮ್ರಾಜ್ಯವನ್ನ ಮತ್ತೆ ಕಟ್ಟುವಂತ ಕೆಲಸ ಮಾಡ್ತಾರ, ವಿಜಯನಗರ ಸಾಮ್ರಾಜ್ಯದಲ್ಲಿ ಮತ್ತೆ ಕಮಲ ಅರಳಿಸುವಂತ ಕೆಲಸ ಮಾಡೋದ್ರ ಮೂಲಕ ಒಂದು ಒಂದು ರಾಜಕಾರಣದಲ್ಲಿ ಮತ್ತಾರಿಗೆ ಈ ರಾಜಕಾರಣದ ಚದುರಂಗದಲ್ಲಿ ಚೆಕ್ ಕೊಡ್ತಾರೆ ಅನ್ನುವಂಥದ್ದು ಸಾಕಷ್ಟು ಇದು ಕೂಡ ಕೇಳಿ ಬರ್ತಾ ಇದೆ. ಹಾಗಾಗಿ ಅನಿಲ್ ಲಾಡ್ ಮತ್ತು ಶ್ರೀರಾಮುಲು ಅವರು ಈ ತರ ವೇದಿಕೆಗಳನ್ನ ಹಂಚಿಕೊಳ್ಳೋದು ನೋಡಿದ್ರೆ ಇದು ಯಾಕೋ ರಾಜ್ಯ ರಾಜಕಾರಣದಲ್ಲಿ ಸಾಕಷ್ಟು ಚರ್ಚೆಗೆ ಕೂಡ ಒಂದು ಗ್ರಾಸ್ ಆಗ್ತಾ ಇದೆ ಅನ್ನುವಂಥದ್ದು ಕೇಳಿ ಬರ್ತಾ ಇದೆ ಅರುಣ್. ಓಕೆ ಭೀಮನಗೌಡ, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಮುಖ್ಯಮಂತ್ರಿ ಯಡಿಯೂರಪ್ಪನವರು ಇವತ್ತು MTV ಅವರ ಕ್ಷೇತ್ರಕ್ಕೆ ಆಗಮಿಸ್ತಾ ಇದ್ದು ಭರ್ಜರಿ ಗಿಫ್ಟ್ ಅನ್ನ ನೀಡ್ತಾ ಇದ್ದಾರೆ. ಬಹಳ ನಿರೀಕ್ಷೆಯಲ್ಲಿದ್ರು, ಆ ನಿರೀಕ್ಷೆಯನ್ನ ಇವತ್ತು ಮುಖ್ಯಮಂತ್ರಿಗಳು ಪೂರೈಸೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಬೆಂಗಳೂರು ಗ್ರಾಮಾಂತರ ಹೊಸಕೋಟೆ ತಾಲೂಕಿನ 150 ಕೋಟಿ ವೆಚ್ಚದ ಕಾಮಗಾರಿಗೆ ಶಂಕುಸ್ಥಾಪನೆ ನೆರವೇರಿಸ್ತಾ ಇದ್ದಾರೆ. ಬೆಳಿಗ್ಗೆ 11 ಗಂಟೆಗೆ ಹೊಸಕೋಟೆ ಬಸ್ ನಿಲ್ದಾಣದಲ್ಲಿ ಆಯೋಜಿಸಿದ್ದಾರೆ ಒಂದು ಕಾರ್ಯಕ್ರಮವನ್ನು. ಅಲ್ಲಿಗೆ ಯಡಿಯೂರಪ್ಪನವರು ತೆರಳುತ್ತಾರೆ. ರಾಜ್ಯ ಸರ್ಕಾರದ 100 ಕೋಟಿ ವೆಚ್ಚದ ಸಣ್ಣ ನೀರಾವರಿ ಇಲಾಖೆಯಿಂದ ಕ್ಷೇತ್ರದ 30 ಕೆರೆಗಳಿಗೆ ನೀರು ತುಂಬಿಸುವಂತಹ ಯೋಜನೆಗೆ ಭೂಮಿ ಪೂಜೆ ಮಾಡ್ತಾ ಇದ್ದಾರೆ. ಜೊತೆಗೆ ಹೊಸಕೋಟೆಯ ನಗರ ಹಾಗೂ ಗ್ರಾಮೀಣ ಭಾಗದ ರಸ್ತೆಗಳಿಗೆ 50 ಕೋಟಿ ವೆಚ್ಚದ ಕಾಮಗಾರಿಯ ಭೂಮಿ ಪೂಜೆ ಮಾಡಲಿದ್ದಾರೆ. ಇನ್ನು ಮುಂದಿನ ವರ್ಷದಲ್ಲಿ 65 ಕೋಟಿ ವೆಚ್ಚದ 4ನೇ ಹಂತದ ಕಾವೇರಿ ನೀರು ತರಬೇಕು. ಹಾಗೆ ಕಾಡುಗೋಡಿಯಿಂದ ಹೊಸಕೋಟೆವರೆಗೆ ಮೆಟ್ರೋ ವಿಸ್ತರಣೆ ಬಗ್ಗೆ ಸಿಎಂ ಯಡಿಯೂರಪ್ಪ ಒಪ್ಪಿಗೆಯನ್ನ ಸೂಚಿಸಿದ್ದಾರಂತೆ. ರಾಜ್ಯದ ಮುಖ್ಯಮಂತ್ರಿಗಳು ಯಡಿಯೂರಪ್ಪನವರು ಹೊಸಕೋಟೆ ನಗರದ ಬಸ್ ಸ್ಟ್ಯಾಂಡ್ ಮುಂಭಾಗದಲ್ಲಿ 100 ಕೋಟಿ ರೂಪಾಯಿ ರಾಜ್ಯ ಸರ್ಕಾರದ ಸಣ್ಣ ನೀರಾವರಿ ಇಲಾಖೆಯಿಂದ ಜಡಿಗೇನಹಳ್ಳಿ ಹೋಬಳಿ ಹಾಗೆ ನಮ್ಮ ಅನಗೊಂಡಹಳ್ಳಿ ಹೋಬಳಿ 30 ಕೆರೆಗಳು ನೀರು ತುಂಬಿಸೋದಕ್ಕೆ ಭೂಮಿ ಪೂಜೆ ಮತ್ತು ಶಂಕುಸ್ಥಾಪನೆ ಕೂಡ ಅವರು ಮಾಡ್ತಾ ಇದ್ದಾರೆ. ಅದ್ರ ಜೊತೆಯಲ್ಲಿ ನಮಗೆ 50 ಕೋಟಿ ಬೆಂಗಳೂರು ಹೊಸಕೋಟೆ ನಗರಕ್ಕೆ 10 ಕೋಟಿ, ಗ್ರಾಮೀಣ ಪ್ರದೇಶದ ರಸ್ತೆಗಳಿಗೆ 20 ಕೋಟಿ, ರೂರಲ್ ಡೆವಲಪ್ಮೆಂಟ್ ಗ್ರಾಮೀಣ ಒಳಭಾಗದಲ್ಲಿರ್ತಕ್ಕಂಥ ರಸ್ತೆಗಳಿಗೆ 10 ಕೋಟಿ, ಒಟ್ಟಾರೆ 50 ಕೋಟಿ ಹಣವನ್ನು ನಮಗೆ ಕೊಟ್ಟಿದ್ದಾರೆ. ಭೂಮಿ ಪೂಜೆ ಶಂಕುಸ್ಥಾಪನೆ ಮಾಡ್ತಾ ಇದ್ದಾರೆ. ಹಾಗೆ ಹೊಸಕೋಟೆ ನಗರಕ್ಕೆ ಮುಂದಿನ ವರ್ಷದಲ್ಲಿ 65 ಕೋಟಿ ರೂಪಾಯಿನಲ್ಲಿ ಕಾವೇರಿ 4ನೇ ಹಂತದ ನೀರು ತರಬೇಕು ಅಂತೇಳಿ ನಾನು ಭಾಳ ವರ್ಷಗಳಿಂದ ನಾನು ಮನವಿಯನ್ನು ಕೊಟ್ಟಿದ್ದೆ. ಅದಕ್ಕೂ ಕೂಡ ಮನೆಯ ಮುಖ್ಯಮಂತ್ರಿಗಳು ಒಪ್ಪಿಗೆ ಕೊಟ್ಟಿದ್ದಾರೆ. ಓಕೆ, ಇದು ಹೊಸಕೋಟೆಯ ವಿಚಾರದಲ್ಲಿ ಸಿಎಂ ಯಡಿಯೂರಪ್ಪನವರು ಇವತ್ತು MTV ಅವರ ಕ್ಷೇತ್ರಕ್ಕೆ ಹೊಸಕೋಟೆಗೆ ತೆರಳುತ್ತಾ ಇದ್ದಾರೆ. ಭರ್ಜರಿ ಗಿಫ್ಟ್ ಅನ್ನ ಕೊಡ್ತಾ ಇದ್ದಾರೆ. ಒಂದು ಕಡೆ ಉಪಚುನಾವಣೆ ಹತ್ತಿರದಲ್ಲಿ ಬರ್ತಾ ಇದೆ, ಮಗದೊಂದು ಕಡೆ 150 ಕೋಟಿ ವೆಚ್ಚದ ಕಾಮಗಾರಿಗೆ ಶಂಕುಸ್ಥಾಪನೆ ನೆರವೇರಿಸ್ತಾ ಇದ್ದಾರೆ. ಇದು ಯಾವ್ಯಾವ ರೀತಿಗೆ ಹೋಗುತ್ತೆ ಗೊತ್ತಿಲ್ಲ. ಇನ್ನು ನನ್ನ ಸಹೋದ್ಯೋಗಿ ಅಂಬರೀಷ್ ಈಗ ನನ್ನೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಅಂಬರೀಷ್, ಏನೆಲ್ಲ ನಿರೀಕ್ಷೆಯನ್ನ ಮಾಡ್ತಾ ಇದ್ರು, ಆ ಎಲ್ಲ ನಿರೀಕ್ಷೆಗಳನ್ನ ಈಗ ತಥಾಸ್ತು ಅನ್ನೋ ರೀತಿಯಲ್ಲಿ ಯಡಿಯೂರಪ್ಪನವರು ಎಲ್ಲ ಸ್ಯಾಂಕ್ಷನ್ ಮಾಡಿಬಿಟ್ಟಿದ್ದಾರೆ, ಏನ್ ಕತೆ? ಖಂಡಿತ ಅರುಣ್, MTV ನಾಗರಾಜ್ ಹೊಸಕೋಟೆ ಕ್ಷೇತ್ರಕ್ಕೆ ಈಗ ಸಾಕಷ್ಟು ಅನುದಾನ ತಂದಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಏತ ನೀರಾವರಿ ಯೋಜನೆಗೆ 150 ಕೋಟಿಗೆ ಇವತ್ತು ಸಿಎಂ ಆದಂತ ಯಡಿಯೂರಪ್ಪ ಅವರೇ ಬಂದು ಒಂದು ಶಂಕುಸ್ಥಾಪನೆ ಮಾಡತಕ್ಕದ್ದು, ಮತ್ತು ಈಗಾಗಲೇ ಏನು ಒಂದು ಪ್ರಪೋಸಲ್ ಅನ್ನು ಸಹ ಕೊಟ್ಟಿದ್ದಾರೆ. ಏನು ಕಾಡುಗೂಡಿಯಿಂದ ಹೊಸಕೋಟೆಗೆ ಮೆಟ್ರೋ ರೈಲು ಯೋಜನೆಯನ್ನು ನಮ್ಗೆ ವಿಸ್ತರಣೆ ಮಾಡಿಕೊಡ್ಬೇಕು ಅಂತೇಳಿ, ಜೊತೆಗೆ ಸುಮಾರು ರಸ್ತೆಗಳು ಸಹ ಒಂದು 50 ಕೋಟಿ ವೆಚ್ಚದಲ್ಲಿ ರಸ್ತೆಗಳನ್ನು ಸಹ ಒಂದು
ಏನು ಅಭಿವೃದ್ಧಿ ಮಾಡಬೇಕು ಅಂತೇಳಿ ಒಂದು ಮನವಿಯನ್ನ ಸಲ್ಲಿಸಿರುವಂತದ್ದು. ಇದಕ್ಕೆಲ್ಲ ಒಟ್ಟಾಗಿ ಇವತ್ತು ಏನು ಯಡಿಯೂರಪ್ಪ ಅವರು ಬಂದು ಈಗ ಅದಕ್ಕೆ ಚಾಲನೆ ಕೊಡುವಂತದ್ದು. ಅದ್ರ ಜೊತೆಗೆ ಏನು ಬದ್ಧ ಹೊಯಿರಿಗಳಾದಂತ ಬಚ್ಚೇಗೌಡರು ಮತ್ತು MTB ಒಂದೇ ಫ್ಲೆಕ್ಸ್ಗಳಲ್ಲಿ ಈಗ ಕಾಣಿಸ್ಕೊಂತ ಇದ್ದಾರೆ. ಅದಕ್ಕೂ ಸಹ ಒಂದು ಕುತೂಹಲ ಕಾಣಿಸ್ಕೊಳಿಸಿರುವಂತದ್ದು. ಒಟ್ಟು ಇವತ್ತು ಏನು ಯಡಿಯೂರಪ್ಪ ಅವರು ಬರೋ ಟೈಮಲ್ಲಿ ಒಂದು ಏನು ಬಚ್ಚೇಗೌಡರು ಬರ್ತಾರ ಈ ಸಭೆಗೆ ಅಂತ ಕಾದ್ ನೋಡ್ಬೇಕಾಗಿರುವಂತದ್ದು. ಅರುಣ್, ಓಕೆ ಅಂಬರೀಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.